ನಮ್ಮ ಜೆಮ್ ವೈಬ್ ಸ್ಟುಡಿಯೋಗೆ ಸ್ವಾಗತ. ನಾನು ನಿಮ್ಮ ಸುಧಾ ಆಚಾರ್ಯ. ನಮ್ಮ ಚಾನಲ್ ಇರೋದು ಒಳ್ಳೆ ಗುಡ್ ವೈಬ್ಸ್ ಅನ್ನ ಸ್ಪ್ರೆಡ್ ಮಾಡೋದಕ್ಕೆ, ಹಾಗೇನೆ ಒಳ್ಳೊಳ್ಳೆ ಹೆಲ್ದಿ ರೆಸಿಪಿಯನ್ನ, ವೆಯ್ಟ್ ಲಾಸ್ ರೆಸಿಪಿಯನ್ನ, ಮತ್ತೆ ಹೆಲ್ತ್ಗೆ ಒಳ್ಳೆ ರೆಸಿಪಿಯನ್ನ ನಾವು ನಿಮಗೆ ಯಾವಾಗಲೂ ಕೂಡ ಪಬ್ಲಿಷ್ ಮಾಡ್ತಾ ಇರ್ತೀವಿ. ನಿಮಗೆ ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಇಂದಿನ ರೆಸಿಪಿ ಅವಲಕ್ಕಿ ಬಾತ್. ಅವಲಕ್ಕಿ ಬಾತ್ ಏನು ಹೆಲ್ದಿ ರೆಸಿಪಿನ ಅಂತ ನೀವು ಕೇಳ್ಬೋದು. ಎಲ್ಲರೂ ಕೂಡ ಅವಲಕ್ಕಿ ಬಾತ್ ಮಾಡ್ತಾರೆ, ಆದರೆ ನಾವು ಮಾಡ್ತಿರೋ ಅವಲಕ್ಕಿ ಬಾತಲ್ಲಿ ಅವಲೆಲ್ಲ ಕಡಿಮೆ ಹಾಕಿ ಅದನ್ನ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ, ಆ ಥರ ಒಂದು ಅವಲಕ್ಕಿ ಬಾತನ್ನ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋನ ಫುಲ್ ನೋಡಿ. ನಾವು ಹೆಲ್ದಿಯಾಗಿರ್ಬೇಕು, ನಾವು ಚೆನ್ನಾಗಿ ಕಾಣಬೇಕು, ನಮಗೆ ಜಾಸ್ತಿ ಸ್ಟ್ರೆಂತ್ ಇರಬೇಕು ಅಂತ ನಮಗೆಲ್ಲ ಆಸೆ ಇರುತ್ತಲ್ವಾ? ಆಸೆ ಅಲ್ಲ, ಅದು ನಮ್ಮ ನೀಡ್ಸ್, ಅದರ ರಿಲೇಟೆಡ್. ನಮ್ಮನ್ನು ನಾವು ಫಸ್ಟ್ ಪ್ರೀತಿಸ್ಬೇಕಂದ್ರೆ ಒಳ್ಳೊಳ್ಳೆ ಫುಡ್ಡನ್ನು ತಿನ್ನಬೇಕು. ಒಳ್ಳೊಳ್ಳೆದಂತ ಹೇಳಿದ್ರೆ ತುಂಬ ಔಟ್ಸೈಡ್ ಫುಡ್, ಆಯಿಲ್ ಹಾಕಿರೋದು ಅಥವಾ ಈ ಟೇಸ್ಟಿಂಗ್ ಪೌಡರ್, ಸಾಸ್ ಎಲ್ಲ ಹಾಕಿರೋದು ಬಿಟ್ಟು ನಾವೇ ಒಂದಷ್ಟು ಒಳ್ಳೊಳ್ಳೆ ರೆಸಿಪಿಯನ್ನು ಮಾಡಿಕೊಂಡು ಮನೆಯಲ್ಲೇ ಕುಕ್ ಮಾಡಿ ತಿನ್ನೋದು ಒಳ್ಳೆಯದಲ್ಲ? ನಿಮಗೂ ಈ ಥರ ಯಾವುದಾದ್ರೂ ಅನಿಸಿದೆಯಾ? ಅಡುಗೆ ಮಾಡ್ತಾ ಮಾಡ್ತಾ ಸಾಂಗ್ ಹೇಳ್ತಾ ಅಡುಗೆ ಮಾಡ್ತೀರಾ ನೀವೇನಾದರೂ? ನಾನಂತೂ ಕುಕ್ ಮಾಡ್ತಾ ಸಾಂಗ್ ಹೇಳ್ತಾ ಇರ್ತೀನಿ. ಸೊ ಇದು ಯಾರಿಗೆ ಕೇಳಿಸ್ಕೊಳಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಮ್ಮ ಅಕ್ಕಪಕ್ಕ ಇರೋರು ಯಾರಾದರೂ ಕೇಳಿಸ್ಕೊಳ್ಳೇಬೇಕು. ಖುಷಿನೋ ಬೇಜಾರೋ ಇರಿಟೇಟ್ ಆಗುತ್ತೋ ಅದು ನಮಗೆ ಮ್ಯಾಟ್ರ್ ಅಲ್ಲ. ಸೊ ಖುಷಿ ನಮ್ಗೆ ಅನ್ನೋದ್ರ ಹ್ಯಾಪಿನೆಸ್, ನಮ್ಗೆ ಏನು ಖುಷಿ ಕೊಡುತ್ತೆ ಅದನ್ನ ಮಾಡಬೇಕಲ್ಲ. ನಾನಂತೂ ಇದನ್ನು ಮಾಡ್ತೀನಿ. ನಗುವೆಲ್ಲ ನನಗಾಗಿ ಕೂಡಿ ಹಾಕು, ಮನಸ್ಸನ್ನು ಬರದಂತೆ ತೋರನುಕು. ಮನಸ್ಸಲ್ಲಿ ಒಂದು ಈರುಳ್ಳಿ, ಎರಡು ಟೊಮೆಟೊ, ಎರಡು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ನಾನು ತೆಗೆದುಕೊಂಡಿದ್ದೀನಿ. ಸೇಮ್ ನಾನು ಈರುಳ್ಳಿನ ಆ ಥರ ಕಟ್ ಮಾಡಿಕೊಂಡೆ ಅಲ್ಲ, ಟೊಮೆಟೊನ ಕೂಡ ಅದೇ ಥರ ಒಂದು 4 ಪೀಸ್ ಮಾಡಿಕೊಂಡು ಆಮೇಲೆ ಅದು ನಾನು ಚಾಪರಲ್ಲಿ ಕಟ್ ಮಾಡ್ತೀನಿ. ಆ್ಯಕ್ಚುಲಿ ಚಾಪರಲ್ಲಿ ತುಂಬ ಈಸಿಯಾಗಿ ಬೇಗ ಕಟ್ ಮಾಡ್ಬೋದು, ಇದೊಂದು ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಯಾಕಂದರೆ ಚಿಕ್ಕದಾಗಿ ಕಟ್ ಮಾಡ್ತಾ ಕೂತ್ಕೊಳ್ಳೋಕೆ ನನಗಂತೂ ತುಂಬ ರಿಸ್ಕಿ, ನೋವು ಗಂಟೆ ಆಗುತ್ತೆ, ಮತ್ತು ಒಂದೇ ಸೈಜ್ ಕಟ್ ಆಗ್ತಿದ್ದಾಗ ಒಂಥರ ಬೇಜಾರಾಗುತ್ತೆ ಅನಿಸುತ್ತೆ. ಜಸ್ಟ್ ಇದು ಕ್ಲೀನಾಗಿ ಸಣ್ಣದಾಗಿ ಕಟ್ಟಾಯಿತು. ಸೊ ಇದೇ ಥರ ನಾವು ಒಳ್ಳೊಳ್ಳೆ ಟ್ರಿಕ್ಸನ್ನು ಜಸ್ಟ್ ಯೂಸ್ ಮಾಡಿಕೊಂಡ್ರೆ ನಮ್ಮ ಕೆಲಸ ಬೇಗ ಆಗುತ್ತೆ. ರಿಸ್ಕ್ ತಗೊಳ್ಳೋದಕ್ಕಿಂತ ನಾವು ಸ್ಮಾರ್ಟ್ ವರ್ಕ್ ಮಾಡೋದು ತುಂಬ ಒಳ್ಳೆಯದಲ್ವಾ? ಸೊ ಕೆಲವರು ಹೇಳ್ತಾರೆ ನಿಮಗೆ ಹೆಚ್ಚಾಗಿ ಬರಲ್ಲ, ಹಂಗೆ ಕಲಿಬೇಕು ಹಿಂಗೆ ಕಲಿಬೇಕು ಅಂತ. ಬಟ್ ಸ್ಟಿಲ್ ನಮ್ಮ ಕಲಿಯೋದಕ್ಕಿಂತ ಹೆಚ್ಚಾಗಿ ನಾವು ಇರೋ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಈ ಅವಲಕ್ಕಿನ ತೊಳಿಬೇಕು. ತೊಳೆ ಸ್ವಲ್ಪ ಅಷ್ಟೇ ನೀರು ಹಾಕಿ, ತುಂಬ ನೀರು ಹಾಕ್ಬಾರ್ದು, ಸ್ವಲ್ಪ ಅಷ್ಟೇ ನೀರು ಹಾಕಿ ಇಟ್ಕೋಬೇಕು. ಹುರಿದು ಸೈಡಲ್ಲಿ ಇಟ್ಕೋಬೇಕು. ಅದೇ ಅವಲಿಗೆ ಸ್ವಲ್ಪ ಸಾಸಿವೆ, ಕರಿಬೇವು, ಹಸಿಮೆಣಸು, ಈರುಳ್ಳಿ, ಸ್ವಲ್ಪ ಉಪ್ಪು, ಅರಿಶಿನ. ನಾವು ಅವಲಕ್ಕಿ ನೆನೆಸಿಟ್ಟಿದ್ವಿ, ಅದಕ್ಕೆ ತುಂಬ ನೀರು ಹಾಕಿರಲಿಲ್ಲ, ಸ್ವಲ್ಪ ಅಷ್ಟೇ ನೀರು ಹಾಕಿದ್ದು. ಸೊ ಅದನ್ನು ಇದಕ್ಕೆ ಹಾಕ್ಕೊಳ್ಳಿ. ಸೊ ಅವಲಕ್ಕಿ ಬಾತ್ ರೆಡಿ ಆಯಿತು. ಇಲ್ಲಿಟ್ಟಿರೋದ್ರಿಂದ ಸ್ವಲ್ಪ ಅದು ಕಪ್ಪಾಗಿದೆ, ಅದನ್ನು ಇಗ್ನೋರ್ ಮಾಡಿ. ಇದಂತೂ ತುಂಬ ರುಚಿಯಾಗಿರುತ್ತೆ, ಹೆಲ್ದಿ ರೆಸಿಪಿ ಕೂಡ. ಅವಲಕ್ಕಿ ಬಾತ್ ರೆಸಿಪಿ ಅಂತೂ ರೆಡಿ ಆಯಿತು. ಸೊ ನನ್ನ
ಸ್ಟೀಲ್ ಪಾತ್ರೆ ಯೂಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ಕಪ್ಪಾಯಿತು. ಜಸ್ಟ್ ಅದನ್ನ ಇಗ್ನೋರ್ ಮಾಡಿ. ಇದಂತೂ ತಿನ್ನೋದಕ್ಕಂತೂ ತುಂಬಾ ರುಚಿ ರುಚಿಯಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ, ಹಾಗೇನೆ ನಿಮ್ಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಜಸ್ಟ್ ಜಾಸ್ತಿ ಇದನ್ನೇ ಟ್ರೈ ಮಾಡಿ ಅಂತ ಆಯ್ತಾ. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.